ನಮ್ಮ ಕಾಶಿ ಒಳಗೆ ಒಬ್ಬ ಬಹಳ ದೊಡ್ಡ ಮಹಾತ್ಮರು ಸಂತರಾಗಿ ಹೋಗ್ಯಾರ. ಯಾರು ಹೇಳ್ತಾರೆ, ಬಿರ್ಲಾ ಬರ್ತಿದ್ರು. ಅವ್ರ ಹೆಸರು ಅಖಂಡ ಆನಂದ ಸರಸ್ವತಿ. ಅವರು ತಮ್ಮ ಲೇಖದಾಗ ಬರ್ದಾರ, ಅವರು ತಮ್ಮ ಗುರುಗಳ ಹಂತಕ್ಕೆ ಓದಕ್ ಹೋಗ್ತಿರೋದು ಸಣ್ಣ ವಿದ್ಯಾರ್ಥಿ ಇದ್ದ ಕಾಲಕ್ಕೆ. ಕಾಶಿಯೊಳಗೆ ಘನ ಪಂಡಿತ, ಘನವಿದ್ವಾಂಸರು ಕಾಶಿಯಾಗಿ ಹಿಂತಿಂತವ್ರು ಅದಾರಯ್ಯಪ್ಪ. ನಾ 10-12 ವರ್ಷ ಇದ್ದೀನಿ, ಮನ್ಯಾಗ ಮಕ್ಕಳದವ ಸಂಸಾರದವ ಖರೆ ವಿಚಿತ್ರ ಇರ್ತಾರ ಅವ್ರು. 4-5 ವರ್ಷ ಒಂದು ಹಳಿತಾರ ಖರೆ, ಪರಂತು ಸಂಸಾರ ಅನ್ನೋದೇ ಅವ್ನು ಗೊತ್ತಿಲ್ಲ ಎಷ್ಟು ವಿಚಿತ್ರ. ಒಬ್ರು ವ್ಯಾಕರಣ ನೋಟ್ ಅಣಸಾಗ ಬರ್ತಿತ್ತಿಲ್ ನೋಡವ್ರಿಗೆ, ತಿಂಗಳಿಗೆ ಆಗಿನ ಕಾಲಕ್ಕೆ 12,000 ಪಗಾರ ನೋಟ್ ಅಣಸಾಗ ಬರ್ತಾರೆ. ಅವ್ರು ತಮ್ಮ ಅಣಸಿದ್ದ ಸಂತಾನ ಪುಸ್ತಕ ತಾನೋ, ಭಗವಂತ ತಾನೋ, ಸರಸ್ವತಿ ತಾನೋ, ಆ ತಮ್ಮದರಾಗಿ ಆನಂದ ಇರೋರು ಎಂತ ವಿಚಿತ್ರ. ಬಿಳಿ ಅರಿವೆ ಅನ್ನೋರು ಸನ್ಯಾಸ ಅಲ್ಲ, ಬಿಳಿ ಅರಿವೆ ಪಂಡಿತರು ಅಂದ್ರೆ ಘನಘನ ವಿದ್ವಾಂಸರು. ಸಂಸಾರದ ಎರಡಷ್ಟು ಕಾಳಜಿ ಇಲ್ಲ, ಪಗಾರ ಬರ್ತದೆ ಬರ್ತದೆ ಕೊಡ್ತಾರೆ ತಗೋತಾರೆ, ಏನ್ ಮಾಡ್ತಾರೋ ಏನ್ ತರ್ತಾರೆ, ಇವ್ರಿಗೆ ದೋತರನು ಅವ್ರಿಗೆ ತರ್ಬೇಕು, ಇವ್ರಿಗೆ ಎಲ್ಲನೂ ಅವರೇ ಮಾಡ್ಬೇಕು, ಇಲ್ಲ ಅಂತ ವಿಚಿತ್ರ ಸಂತರು ಮಹಾತ್ಮರದಾರಂತೀರಿ. ನನಗೆ ಆಶ್ಚರ್ಯ ಅನಿಸ್ತಿತ್ತು. ಅವರು ಗುರುಗಳು ಬರ್ದಾರ ಅಖಂಡನ ಸರಸ್ವತಿ ಅವರು ಒಬ್ಬರ ಹಂತ ಓದ ಘನ ಪಂಡಿತರು, ವಿದ್ವಾಂಸ ವೇದಾಂತದ ಧಿರೋಧಾತ್ತ ಪಂಡಿತರು ಅಂತದಂತ ಓದಕ್ ಹೋಗ್ತೀರಂತ. ಇಡೀ ಕಾಶಿ ಪಂಡಿತರೆಲ್ಲ ಅವರಿಗೆ ಪರಮ ಜ್ಞಾನಿಗಳು ಅಂತ ನಮಸ್ಕಾರ ಮಾಡ್ತಿದ್ರು. ಹಂಗ ಸ್ಥಿತಿ ಅವರು, ವೇದಾಂತ ಸರಸ್ವತಿ ಅವರ ನಾಲಿಗೆ ಮೇಲೆ, ಮುಕ್ತಿ ಅವರ ಹೃದಯದೊಳಗೆ ವಾಸ ಮಾಡಿತ್ತು. ಅಂತ ಘನ ಪಂಡಿತರು ಅವ್ರ ಮನೆಗೆ, ಏನಪ್ಪ ಅಂದ್ರೆ ಮೊಮ್ಮಗ ಸತ್ತಂತ. ಮೊಮ್ಮಗ ಸತ್ತು ಪಾಠ ಬಂದಾಯ್ತು, ಓಸೂರು ಬಂದಾಯ್ತು, ಬೇಕಾದವ್ರು ಎಲ್ಲರೂ ಬರೋರು, ಇವರು ಹೋಗಿದ್ರಂತ. ಅವರು ಹೋದ ಕಾಲಕ್ಕೆ ಅವ್ರು ಎದೆಯಲ್ಲಿ ಬಡ್ಕೊಂಡು ಅಳ್ತಿದ್ರಂತ. ಇವ್ರಂದ್ರು ಇಡೀ ನಮ್ಮ ಕಾಶಿನೇ ಇವರಿಗೆ ಪರಮ ಜ್ಞಾನಿ ಅಂತಾರೆ. ಒಂದು ಏನು ದುಡಿ ಮಗ ಸತ್ತಿಲ್ಲ, ಮಾಡಿಕೊಡು ಹೆಣ್ ಸತ್ತಿಲ್ಲ, ಸೇವಾ ಮಾಡು ಸಸಿ ಸತ್ತಿಲ್ಲ, ಒಂದು ಒಂದು 4-5 ತಿಂಗಳು ಕೂಸು ಸತ್ರ ಎದೆಯಲ್ಲಿ ಬಡ್ಕೊಂಡು ಅಳ್ತಾರಲ್ಲ ಅಂತ ತಿಳ್ಕೊಂಡು ಬಹಳ ಆಶ್ಚರ್ಯ ಐತಿ. ಇವ್ರಿಗೆ ಜ್ಞಾನಿ ಅಂತೇವಿ ಹೆಂಗ ಅನ್ಬೇಕು ಮಾರಾಯ, ಎಲ್ಲರೂ ಜ್ಞಾನಿ ಅಂತಾರ ತಿಳ್ಕೊಂಡು ನೋಡಿ ಆಶ್ಚರ್ಯ ಆಗಿ ಹೋದ್ರಂತ. ಮುಂದೊಂದು 17 ಮೇಲೆ ಪಾಠ ಚಾಲು ಆಯ್ತು. ಮತ್ ಹೊಸಕತ್ರು ಬರ್ದಾರ ಇದನ್ನ ಅವ್ರು ಕೇಳಿದ್ರಂತ, ಏಪ್ಪ ಇವ್ರ ಮಹಾರಾಜಿ ನಮಸ್ಕಾರ, ಆಪ್ ಪೂರೆ ಕಾಶಿ ಕೆಲವು ಪರಮ ಜ್ಞಾನಿ ಮಾಡ್ತೆ, ಇಡೀ ಕಾಶಿನೇ ನಿಮಗೆ ಪರಮ ಜ್ಞಾನಿ ಅಂತಾರೆ. ಅವತ್ತ ಮೊಮ್ಮಗ ಸತ್ತಕ ನೀವು ಒಳಗು ನೋಡಿದ್ರೆ ನಿಮ್ಮಂತ ಅಜ್ಞಾನಿನೇ ಯಾರು ಇಲ್ಲ ಅನಿಸ್ತೀರಿ, ಅಪ್ಪ ಹಂಗ್ಯಾಂಗ ಹತ್ತಿರಿ ನೀವು ಇಂಥ ಪರಮ ಜ್ಞಾನಿಯಾಗಿ ಅಂತ ಕೇಳಿದ್ರೆ ನಕ್ಕರಂತವ್ರು. ಮತ್ ನಗ್ತಾರ ಮೇಲೆ ಹತ್ತದು ಖರೆ, ಎಲ್ಲಿ ಬಡ್ಕೊಂಡದ್ದು ಖರೆ, ನಾ ಯಾಕೆ ಬಡ್ಕೊಂಡೆ ನಿಮಗೆ ಗೊತ್ತಿಲ್ಲ. ಆಕೆ ಸೊಸಿ ಎಲ್ಲಿ ಬಡ್ಕೊಳಕ್ ಹತ್ತಾಳ, ಮಗ ಬಡ್ಕೊಳಕ್ ಹತ್ತಾಳ, ನಾನು ಹೆಂಗ್ ಬೇಕು ಯಾರಿಗೆ ಸಮಾಧಾನ ಮಾಡ್ಲಪ್ಪ, ನಾ ಸುಮ್ಮ ನಾನೇ ಬಡ್ಕೊಂಡ್ರೆ ಎಲ್ಲ ನನಗೆ ಸಮಾಧಾನ ಮಾಡ್ತಾರೆ, ಸಿರ್ಕಿರ್ರಿ ಇಲ್ಲ ಅಂದೇನಾ, ಪ್ಲಾನ್ ಹೆಂಗದ ನೋಡ್ರು. ನಾ ಎಷ್ಟು ಮನೆಗೆ ಸಮಾಧಾನ ಮಾಡಲಿ, ಆಕೆ ಸೊಸಿ ಬಡ್ಕೊಳಕ್ ಹತ್ತಾಳ, ನಾ ಹೆಂಗ್ ಮಾಡಿ ನನ್ನ ಮಗ ನನ್ನ ಮೊಮ್ಮಗ ಹೋಯ್ತಂತ, ಆಕಿ ಮಗ ನನ್ನ ಮಗ ಹೋಯ್ತಂತ, ಅವ್ರು ಇಷ್ಟು ಮಂದಿ ನಾ ಒಬ್ಬನ ಹೆಂಗ್ ಸಮಾಧಾನ ಮಾಡ್ಬೇಕು, ನಾನೇ ತಿಳಿದು ನಾನೇ ಎದಿ ಹೆಚ್ಚು ಬಡ್ಕೊಂಡ್ರೆ ಎಲ್ಲ ನನ್ನ ಕಡೆ ಸಮಾಧಾನ ಮಾಡ್ತಾವ್ ತಗೊಂಡ್ ನಾ ಎದಿ ಬಡ್ಕೊಂಡ್ ನನ್ನೊಳಗೆ ಅದು ಇಲ್ಲ, ಅತ್ತಂಗ ಮಾಡೀನಿ ಇಲ್ಲ ಅಂದ್ರೆ ನಾ ಯಾರಿಗೆ ಸಮಾಧಾನ ಮಾಡ್ಲಪ್ಪ ಈ ಮನೆ ಮಂದಿಗೆಲ್ಲ, ಸುಮ್ಮ ನಾನೇ ಜೋರ ಹತ್ತ ನನಗೆ ಸಮಾಧಾನ ಮಾಡ್ತಾವ, ಎಲ್ಲ ಕೊಡಿ ಕಡೆ ಬರ್ತಾವ ತಿಳ್ಕೊಂಡು ಅದಕ್ಕೆ ಜೋರಾಗಿ ಎತ್ತೀನಿ ಅಂದ್ರೆ ಗುರುಗಳು ಉದ್ದಕ್ಕೂ ಸಾಷ್ಟಾಂಗ ಮಾಡ್ದು. ಸದ್ಗುರುನಾಥ ನಿನ್ನಂತ ಪರಮ ಜ್ಞಾನಿ ಮತ್ತೆ ಅರ್ಥ, ಹೊರಗೆ ನೋಡಿದ್ರೆ ಸಂಸಾರಿ ಕಾರಣ ಕಂಡಿ, ಒಳಗೆ ನೋಡಿದ್ರೆ ಪರಮ ಜ್ಞಾನಿ ಇದ್ದಿ, ನಿನಗ ನಮೋ ನಮೋ ಅಂತ ನಮಸ್ಕಾರ ಮಾಡಿದೀವಿ ಅಂತ ಬರೀತಾರೆ. ಹಾಗೆ ಸಂಸಾರದಾಗ ನೀವು ಹಿಂಗೆ ಇರ್ರಿ, ಒಳಗಿರ್ಬೇಡ್ರಿ, ಆರೋಗ್ಯ ಹಿರೇ ಬೀರ್ಯ ಹೇಳಿದಲ್ಲ ಹಿರೇ ಬೀರ್ಯ, ಹೊರಗಿರಬೇಕು ಒಳಗಿರಬಾರ್ದು, ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೋಬೇಕು, ಅದು ಪರಮ ಜ್ಞಾನಿ. ಸಂಸಾರದ ನೀವೆತ್ತಿ ಮಾಡಿರಪ್ಪ. ವ್ಯಾಸ ಮಹರ್ಷಿ ಏನಪ್ಪ ಅಂದ್ರೆ ತನ್ನ ಮಗನಿಗೆ ಸುಖದೇವರಿಗೆ ಏನಪ್ಪಾ ಅಂದ್ರೆ ಪರಮ ಜ್ಞಾನ ಆಗಲಿ ಇವನಿಗೆ, ಬ್ರಹ್ಮ ನಿಷ್ಠತ್ವ ಬರಲಿ ಇವನಿಗೆ ಅಂತ ತಿಳ್ಕೊಂಡು
ಜನಕ ಮಹಾರಾಜನ ಸಭಾ ಕಳಿಸಿದ್ರು ಅಂತ ವ್ಯಾಸ ಇಡೀ ಶಾಸ್ತ್ರವನ್ನು ಬರೆದವ ಅವನಂತ ಅಪ್ಪ ಜಗತ್ತಿನೊಳಗೆ ಇನ್ಯಾವ ಹುಟ್ಟಿಲ್ಲ ಹುಟ್ಟಂಗನೂ ಇಲ್ಲ ವ್ಯಾಸೋತ್ಸಿಷ್ಟಂ ಜಗತ್ ಸರ್ವಂ ಅಂತ ಪರಮ ಜ್ಞಾನಿ 18 ಪುರಾಣ ಬರೆದವ ಸ್ಮೃತಿ ಬರೆದವ ಬ್ರಹ್ಮಸೂತ್ರ ಬರೆದವ ಮಹಾಭಾರತ ಬರೆದವ ಮಹಾಭಾಗವತ ಬರೆದವ ವೇದಾಂತ ಪರಿಷತ್ ಬರೆದವ ಅಂತ ಪುಣ್ಯಾತ್ಮ ಅವನಿಗೆ ಮಗ ಇದ್ದ ಶುಕ ಮಹರ್ಷಿ ಶುಕ ಮಹರ್ಷಿಗೆ ಬ್ರಹ್ಮ ನಿಷ್ಠತ್ವ ಗೊತ್ತಾಗಲಿಲ್ಲ ಅಪ್ಪನ ಉಪದೇಶ ಅವನಿಗೆ ಅಷ್ಟು ಅಷ್ಟು ಹಿಡಿಸಲಿಲ್ಲ ಹಿಡಿಸಿದ್ರು ಕೇಳಿದ್ರು ಸತ್ತಿದ್ರು ಕೂಡ ಅವನಿಗೆ ನಿಷ್ಠೆ ಬರಲಿಲ್ಲ ಆವಾಗ ವ್ಯಾಸರು ಅವನಿಗೆ ಜನಕ ಮಹಾರಾಜನಲ್ಲಿ ಕಳಿಸೋರು ಜನಕ ರಾಜ ಅಲ್ಲ ಸಮ್ರಾಟ ಚಕ್ರವರ್ತಿ ರಾಜರ ಮೇಲೆ ರಾಜರ ಮೇಲೆ ರಾಜರ ಮೇಲೆ ರಾಜ ದೇಸಾಯಿ ಮೇಲೆ ಮಾಂಡ್ಲಿಕರು ಮಾಂಡ್ಲಿಕರ ಮೇಲೆ ರಾಜರು ರಾಜರ ಮೇಲೆ ಮಹಾರಾಜರು ಮಹಾರಾಜರ ಮೇಲೆ ಚಕ್ರವರ್ತಿ ಅಂತಿರ್ತಾರೆ ಹ್ಯಾಂಗ ನಿಮ್ಮ ಕಾನ್ಸ್ಟೇಬಲ್ PSI CPI SP IG ಹೋಗ್ತಾವಲಿಂದ ಹಂಗ ನಮ್ಮಲ್ಲಿ ಮೊದಲು ಬಹಳ ಸುವ್ಯವಸ್ಥೆ ಇತ್ತು ಇದಕ್ಕಿಂತ ಚಂದ ವ್ಯವಸ್ಥೆ ಇತ್ತು ಈಗ ಸರ್ಕಾರ ಬ್ರಿಟಿಷ್ ಬಂದು ಕೆಡಿಸ್ಯಾರ ನಮ್ಮಲ್ಲಿ ದಿಕ್ಕುಲ್ ಮೊದಲು ಊರಿ ಗೌಡ ಗೌಡನ ಮೇಲೆ ದೇಸಾಯಿ ದೇಸಾಯಿ ಮೇಲೆ ಜಾಗಿರ್ದಾರ ಜಾಗಿರ್ದ ಮೇಲೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮೇಲೆ ರಾಜ ರಾಜನ ಮೇಲೆ ಮಹಾರಾಜ ಮಹಾರಾಜನ ಮೇಲೆ ಚಕ್ರವರ್ತಿ ಸಪ್ತ ಸಮುದ್ರದ ಮಧ್ಯದಲ್ಲಿ ಭೂಮಿಯನ್ನು ಆಳ್ತಕ್ಕಂಥವನಿಗೆ ಚಕ್ರವರ್ತಿ ಅಂತ ಕರಿತೇನು ಜನಕ ಮಹಾರಾಜ ಚಕ್ರವರ್ತಿ ಅವನ ಕಡೆ ಕಳಿಸಿದ್ರು ಇವರು ಅವನ ಕಡೆ ಕಳಿಸಿದ್ರು ಹೋದ ಬಾಗಲ್ದ ಕಾಯವರು ಇವನಿಗೆ ಒಂದು ಲಂಗೋಟಿ ಪರಮ ವಿರಕ್ತಿ ತ್ಯಾಗದೊಳು ಸುಖ ಮುನಿಯು ನೀನು ಕೃಷ್ಣೋ ಹೋಗಿ ಸುಖಸ್ತಿಯಾಗಿ ನೃಪೋ ಜನಕ ರಾಘವವು ವಶಿಷ್ಠ ಕರ್ಮಕರ್ತ ಚ ಪಂಚಯತೆ ಜ್ಞಾನ ಸಮ್ಮತಾಹ ನಿಜಗೊಂಡು ಬರೀತಾರೆ ಪರಮ ವೈರಾಗಿ ಒಂದು ಒಂದು ಲಂಗೋಟಿ ಬಿಟ್ಟು ಏನಿಲ್ಲ ಅವನ ಮೈ ಮೇಲೆ ಒಳಗೆ ಹೋದ ರಾಜ ಬಂಗಾರದ ಸಿಂಹಾಸನ ಮೇಲೆ ಕುಂತಾನೆ ಚಕ್ರವರ್ತಿ ರಾಜ ಒಳಗೆ ಹೋದ ಲಂಗೋಟಿ ಮನುಷ್ಯ ಒಳಗೆ ಹೋಗ್ತಾನೆ ಬಂಗಾರದ ಸಿಂಹಾಸನ ಮೇಲೆ ಕೂತಾನೆ ಸಂಗೀತ ವಾದ್ಯ ವೈಭವ ನಡೆದವ ಅತ್ಯಂತ ಅತ್ಯಂತ ಸುಂದರಿ ತರುಣಿಯರು ನೃತ್ಯ ಮಾಡ್ತಾ ಇದ್ದಾರೆ ಈ ಮ್ಯಾಲ ಕುಂತವ್ರು ಯಾರು ಅಂತ ಕೇಳ ಇವರೇ ಜನಕರಾಜರು ಅಂತ ಹೇಳಿದ್ರು ಯಾಕೆ ನಮ್ಮಪ್ಪ ತಪ್ಪಿ ಕಳಿಸ್ಯಾನೇನು ನನಗೆ ಬ್ರಹ್ಮನಿಷ್ಠತ್ವ ಬರಾಕ ಕಳಿಸ್ಯಾನ ಇಲ್ಲಿ ಸಂಗೀತ ನಡೆದವ ಹೆಣ್ಮಕ್ಳು ನೃತ್ಯ ಮಾಡಕತ್ತಾವ ಬಂಗಾರದ ಮೇಲೆ ಕುಂತಾನೆ ಇವ ಜ್ಞಾನಿಯ ಇವ ಯೋಗಿಯ ಏನ್ ನಮ್ಮಪ್ಪ ಕಳಿಸ್ಯಾನ ಅಂತ ಸಂಶಯ ಬಂತು ಜನಕ ಮಹಾರಾಜನಿಗೆ ಗೊತ್ತಾಯ್ತು ಎದ್ದು ಕರ್ಕೊಂಬಂದ್ರು ಸಿಂಹಾಸನ ಮೇಲೆ ಕೂಡ್ರಿ ಅಂದ್ರು ಮುಟ್ಟಂಗಿಲ್ಲ ನಾವು ಬಂಗಾರ ನಾವು ಸನ್ಯಾಸಿದ್ದೇವೆ ಬಂಗಾರ ಮುಟ್ಟಂಗಿಲ್ಲ ಅವ್ ಮುಟ್ಟಂಗಿಲ್ಲ ನಾವ್ಯಾರು ಕಟ್ಟಿಗೆ ಮಣಿ ಮೇಲೆ ಕೊಂತ ಆಶ್ಚರ್ಯ ಅನಿಸ್ತಾವ್ರಿ ಇಷ್ಟು ಓದ್ಯಾನ ಇಷ್ಟು ಶಾಣೆ ಅಪ್ಪನ ಕೈಯಾಗ ಇಂತ ದೊಡ್ಡ ಮಗ ಹೆಂಗ ಹುಡುಕು ಅಂದ್ರ ಅವರು ಇಂತ ಶಾಣೆ ಅಪ್ಪನ ಕೈ ಪರಮ ಜ್ಞಾನಿ ಪರಮ ಯೋಗಿ ಅಂತವನ ಕೈಯಾಗಿದು ಕಳಿಸ್ಯಾರ ಅಂದ್ರ ಶಾಣೆ ಇಲ್ಲದ ಕಳಿಸ್ಯಾರ ಕಳಿಸ್ಬೇಕು ಬುದ್ಧಿ ಅಂತ ತಿಳ್ಕೊಂಡು ಅವ್ರಿಗೆ ಅಂದ್ರು ನಮ್ಮಪ್ಪ ಯಾಕೆ ಬಂದಿರಿ ಅಂತ ಕೇಳಿದ್ರು ನಮ್ಮಪ್ಪ ನಿಮಗೆ ಬ್ರಹ್ಮ ನಿಷ್ಠತ್ವವನ್ನ ಕಲ್ಕೊಂಬ ಅಂತ ಕಳಿಸ್ಯಾನ ನೀವ ಬ್ರಹ್ಮಜ್ಞಾನಿ ಅಲ್ಲ ಅಜ್ಞಾನಿ ಇನ್ನೂ ಈ ಹಣ್ಣ ಇನ್ನೂ ಈ ಬಂಗಾರ ಇನ್ನೂ ಈ ಸಿಂಹಾಸನ ಇನ್ನೂ ಇದು ಎತ್ತರ ಕೆಳಗೆ ಹೋಗಿಲ್ಲ ನೀನು ಹಂಚ್ಯಾಕಂದ್ರ ನೀ ಯಾತ್ರ ಜ್ಞಾನಿ ನಮ್ಮಪ್ಪ ತಪ್ಪೇ ಅದ ಮುದುಕಾಗ್ಯಾನ ಎಲ್ಲಿ ಕಳಿಸ್ಬೇಕನ್ನೋದು ಗೊತ್ತಾಗಿಲ್ಲ ಅವನಿಗೆ ಹಿಂತಲ್ಲಿ ಕಳಿಸ್ಯಾನ ನನಗೆ ಅಂತ ಅಂದ್ರೆ ಅವರು ಒಂದಂದ್ರು ಬಹಳ ಸಂತೋಷ ನೀವು ಕಲೀರಿ ಬಿಡ್ರಿ ಹೊರತು ನಮ್ಮ ಮನೆಗೆ ಬಂದಿರಿ ಅಂದ್ರೆ ಅತಿಥಿ ದೇವೋಭವ ನೀವು ಅತಿಥಿ ಇದ್ದೀರಿ ದೇವ ಸಮಾನ ಇದ್ದೀರಿ ಸನ್ಯಾಸಿ ಇದ್ದೀರಿ
ನಮ್ಮ ಮನೆಗೆ ಇವತ್ತೊಂದು ದಿವಸ ಪ್ರಸಾದ ಮಾಡ್ಕೊಂಡು ಹೋಗ್ರಿ, ನೀವು ಎಲ್ಲ್ಯಾಕೆ ಹೋಗಲ್ರಿ ಅಂತ ಅಂದ್ರೆ ಆಯ್ತು ಅಂತ ಮನಸ್ಸಲ್ಲಿ ಮನಸ್ಸು ಹ್ಞೂ ಅಂದರು. ರಾಜ ಭಾಳ ಶಾಣ್ಯರು ಇರ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿದರು. ಎಲ್ಲ ವ್ಯವಸ್ಥೆ ಅಂದ್ರೆ ಇವನಿಗೆ ಬುದ್ಧಿ ಬರುವ ವ್ಯವಸ್ಥೆ ಎಲ್ಲ ತಿಳಿತೀರಿ ನೀವು, ಎಲ್ಲ ವ್ಯವಸ್ಥೆ ಇವನಿಗೆ ಬುದ್ಧಿ ಬರುವ ವ್ಯವಸ್ಥೆ ಎಲ್ಲ ಮಾಡಿ ಊಟದ ಬಹಳ ಬಹಳ ಸುಂದರವಾಗಿರ್ತಕ್ಕಂತ ಊಟದ ಜಾಗ ಅಲ್ಲೇನಪ್ಪ ಅನಂತ ಪಕ್ವಾನಗಳು ಒಂದಲ್ಲ ಎರಡಲ್ಲ. ರಾಜರ ಮನೆಯೊಳಗೆ 56 ತರದ ಅಡಿಗೆ 56 ಪ್ರಕಾರದ ಭೋಗ ತಯಾರು ಮಾಡಿದ್ರು. ಇಬ್ರು ಕೂಡೆ ಊಟ ಕುಂತರು, ನೀಡೋರಿ ಸೂಚನಾ ಮಾಡಿದ್ರು ಮೊದಲೇ, ನೀನ್ ಹಿಡ್ಕೋತೇವ್ ಬಿಡ್ಬೇಡ ಅವಲ್ಲ ಅಂದ್ರೆ ಒಂದ್ ಇಟ್ಟಿಟ್ ನಡ್ಕೋತೇ ಇರು, ಇಟ್ಟು ಇಟ್ಟು ನಡ್ಕೋತಿರು ಬಿಡ್ಬೇಡ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರು, ಎಲ್ಲಾ ಅಡಿಗೆ ನೀಡಿದ್ರು. ಅಡಿಗೆ ನೀಡಿದ ಬಳಿಕ ನಮ್ಮಂತರ ಬೇಕಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮ ಹವೀರ್ ಬ್ರಹ್ಮಾಗ್ನೋ ಬ್ರಹ್ಮಣ ಹುತಂ ಬ್ರಹ್ಮ ಇವತ್ತೇ ನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತೋಡು ನೀರ ಮ್ಯಾಲ ಬಾಯಕ ಹಿಂಗ್ ನೋಡ್ದ, ಮ್ಯಾಲ ನೋಡ್ದ ಒಂದು ತಲವಾರ ಅಳಿಗಾಡಕತ್ತಿತ್ತು. ಎಷ್ಟು ಒಂದು ಮಾರು ತಲಿವಾರ ಮ್ಯಾಲ ಕಟ್ಟ್ಯಾರ, ಕಟ್ಟು ದಾರಾನೇ ಕಾಣವಲ್ದು, ಸೂಕ್ಷ್ಮ ಕೂದಲಂತ ಎಳಿಗೆ ದಾರ ಕಟ್ಟ್ಯಾರ, ಗಾಳಿ ಬೀಸಕತ್ತ ಅದು ಹಿಂಗ ಹಿಂಗ ಅಳಿಗಾಡಕತ್ತದ ಮಂದಿ. ಇದೇನೋ ಮಾರಾಯ ಅಂದವ, ಇವ ಊಟ ಮಾಡಿಸ್ತಾನೋ ಏನು ಮುಕ್ತಿ ಕೊಡ್ತಾನೋ ಇಲ್ಲೇ, ಇದು ಮ್ಯಾಲ ಅಳಿಗಾಡಕತ್ತದ, ಇದು ಯಾವಾಗ ಬೀಳ್ತದ ಗೊತ್ತಿಲ್ಲ ಯಪ್ಪ. ಈಗ ನಾವು ಅಲ್ಲಿ ಅಂದ್ರೆ ಅಂಜತಿ ಅಂತಾರೆ, ಹ್ಞೂ ಅಂದ್ರೆ ಕಥೆನೆ ಮುಗೀತು, ಊಟ ಯಾವಾಗ ಕಡ್ಕೊಂಡ್ ಬೀಳ್ತದ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅದು ನೋಡಿ ಕಿಂದ ಊಟಕ್ಕೆ ಕುಂತು ಕೆಳಗೆ ಮಾಡಿ ಮಗ್ಗಲಕ್ಕೆ ಆರಾಮ ಜನಕರಾಜ ಊಟ ಮಾಡಕತ್ತಾರೆ. ಮೊದಲೇ ಹೇಳ್ತಿದ್ರು ಇವ್ ಮುಗಿದ್ರೆ ತಂದು ಹಾಕ್ತಿದ್ರು, ಏ ಸಣ್ಣ ಸಣ್ಣ ಸಾಕತ್ತಿಲ್ಲ ಜಲ್ದಿ ಅದು ಹೇಳ್ಬೇಕು, ಊಟ ಮಾಡಿ ಜಲ್ದಿ ಓಡಬೇಕಾಯ್ತು ಅವನಿಗೆ. ಅವ್ರು ಹಂಗೆ ನೀಡವ್ರು 56 ತರದ ಭೋಗ ಮೊದಲೇ ಹೇಳಿದ್ರು, ಒಂದರ ಹೆಚ್ಚು ಉಪ್ಪಾಕು, ಒಂದರ ಕಡಿಮೆ ಉಪ್ಪಾಕು, ಒಂದರ ಖಾರ ಹಾಕ್ಬೇಡ, ಒಂದರ ಹೆಚ್ಚು ಖಾರ, ಎಲ್ಲ ವ್ಯವಸ್ಥೆ ರೆಡಿ ಮಾಡಿಟ್ಟಿದ್ರು. ಎಲ್ಲ ಉಪ್ಪಿಂದ ಹಾಕಿದ್ರು, ಉಪ್ಪು ಇಲ್ಲದ ಹಾಕಿದ್ರು, ಖಾರಿಂದ ಹಾಕಿದ್ರು, ಸಪ್ಪಂದು ಹಾಕಿದ್ರು, ರುಚಿದ ಹಾಕಿದ್ರು. ಅದು ಸುಮ್ ಪಟ 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 ಏನ್ ನೀವು ಅದು ಮುಸುರಿ ನಿಂತ ನೋಡಿ, ಯಾವ್ದು ಮುಸುರಿ ಗೊತ್ತಿಲ್ಲ ಅದಕ್ಕೆ ಸುಮ್ಮ ಯಾವ್ದು ಏನು ಯಾವ ಮುಸುರಿ ಪಟ ಘಟ ಘಟ ಘಟಕ್ಕೆ ಹೆಂಗ್ ಕುಡಿತದ ಇವನು ಪಟ ಪಟ ತಿನ್ನಕ್ ಚಾಲು ಮಾಡಿದ. ಯಾವ ಉಪ್ಪು ಇರೋ ಉಪ್ಪು ಇಲ್ಲದೋ ಉಪ್ಪಾದ ಸೋಮ್ ಘಟ ಘಟ ತಿಂದು ಹೇಳ್ಬೇಕನವ ಹೇಳ್ಬೇಕಂದ್ರೆ ಮತ್ತೆ ತಂದು ಹಾಕ್ತಿದ್ರು ಅವ್ರು. ಅವನ ಇವ್ ಜೀವ ತಗೊಳ್ಳೋದೇ ಪ್ಲಾನ್ ಮಾಡ್ದಂಗೆ ಕಾಣ್ತಾನೆ ಇವ. ಇಲ್ಲಿ ಇಂಥ ದಾಖಲೆ ತಿಳ್ಕೊಂಡು ಊಟ ಆಯ್ತ್ರಿ ಪಟಕನೆ ಮಾಡಿ ಜಟ್ನೆ ಹೆಂಗ ನಮ್ಮ ಸ್ವಾಮಿ ನೀಡ್ತಾರಂತ ಕೈ ತಗೊಂಡ್ಬಿಡ್ತಾರ ನೋಡ್ರಿ ಊಟದಾಗ. ಪಟಕೊಂಡ್ ನೀರು ತರ್ತ ಪಟಕ ಕೈ ತಗೊಂಡ್ ಅವ್ರು ಬರೋದ್ರೆ ಕೈ ತಗೊಂಡ್ಬಿಡ್ತಾರ. ಹಂಗೇನಪ್ಪ ಅಂದ್ರೆ ಅವನು ಪಟಕ ಕೈ ತಗೊಂಡು ಎದ್ದ, ಎದ್ದು ಬಂದು ಹೊರಗೆ ಕುಂತರು. ಆ ಕುಂತ ಬಳಕ ರಾಜ ಸಹಜ ಕೇಳ್ದ, ಯಾರು ರಾಜ ಕೇಳ್ದ ಅಡಿಗೆ ಹೆಂಗಿತ್ತು ಚಂದಿತ್ತು ಅಂದ್ರಿ. ಹಾ ಚಂದಿತ್ರಿ ಅಂದ ಉಪ್ಪಕಾರ ನನ್ಗೇನ್ ಗೊತ್ತರಿ, ಏನು ಎದ್ರ ಉಪ್ಪು ಹೆಚ್ಚಿತ್ತರಿ ಎದ್ರ ಕಡಿಮೆ ಇತ್ತರಿ, ನಮಗೇನೋ ಗೊತ್ತಿಲ್ಲ ನೋಡ್ರಿ, ನಂದೆಲ್ಲ ಆ ಕಡೆ ಇತ್ತು, ನಂದು ಯಾವಾಗ ಕಡ್ಕೊಂಡ್ ಬೀಳ್ತು ನಾ ಉಂಡಿನಂತಲ್ಲ, ಎಲ್ಲ ಉಂಡಿನ ನಾ, ಎಲ್ಲ ಹೋಳಿಗೆ ಉಂಡಿನಿ, ತುಪ್ಪ ಉಂಡಿನಿ, ಕಾಳು ಸಾರು ಉಂಡಿ, ಎಲ್ಲ ಉಂಡಿನಿ, ಎದ್ರಾಗ ಉಪ್ಪ ಎದ್ರಾಗ ಉಂಡ ಸೋಮ್ ಒಳಗ ತುರುಕುದ ಒಂದೇ ಗೊತ್ತಿತ್ತು. ಯಾವಾಗ ಹೇಳೋ ಯಪ್ಪ ಇದ್ರ ಕೈ ಅಂದ್ರು ಅಂತ, ನನ್ನ ಮನಸ್ಸೆಲ್ಲ ಅಲ್ಲಿ, ಕ್ರಿಯಾ ಎಲ್ಲ ಇಲ್ಲಿ, ಪರಂತು ನಾನು ಇದ್ರೊಳಗ ಆಸಕ್ತಿ ಇರ್ಲಿಲ್ಲ, ನಾನು ಎತ್ತಿತ್ತು ಆಸಕ್ತಿ ಅಲ್ಲಿತ್ತು ಬಿದ್ದಿತ್ತು ಅಂತ. ಅದಕ್ಕೆ ನನಗೆ ಯಾವ್ದರ ಉಪ್ಪ ಖಾರ ಗೊತ್ತಾಗಿಲ್ಲ ಅಂದ. ಆವಾಗ ಜನಕ್ಕಂತಾನೆ ನೀ ನಿನ್ನ ನೋಡಿದೆಲ್ಲ ಅಲ್ಲಿ ನೃತ್ಯ ಮಾಡ್ತಿದ್ರು, ಅಲ್ಲಿ ಹಾಡ ಹಾಡ್ತಿದ್ರು ಅಂದೆಲ್ಲ, ನಾ ನೋಡ್ತಿದ್ದೆ ನಾ ಕೇಳ್ತಿದ್ದೆ, ಆದ್ರ ಕಣ್ಣಿಲ್ಲ ನೋಡ್ತಿದ್ದೆ ಕಿವಿಲೆ ಕೇಳ್ತಿದ್ದೆ, ಆದ್ರ ನನ್ನ ಮನಸ್ಸು ಪರಮಾತ್ಮರೊಳಗಿತ್ತವೇನ ನನಗೆ ಸಂಸಾರದ ಇಲ್ಲ ತಮ್ಮ, ನನಗೆ ನಿನ್ನ ಕಾಣ್ತಿರ್ಬೇಕು, ನಾ ಕೇಳಕತ್ತೀನಿ ನಾ ನೋಡಕತ್ತೀನಿ ಅಂತ ತಿಳ್ಕೊಂಡು ಬಂದಾರ್ದ ನನ್ನ ಮನಸ್ಸಿಲ್ಲ. ನಂದು ಸದಾ ಆತ್ಮ ಸೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ನನಗಿರ್ತದೆ, ಹೊರಗನ ಇಲ್ಲ ಅಂದ್ರೆ ಆವಾಗ ಉದ್ದಕ್ಕ ಅಡ್ಡ ಬಿದ್ದು ಅಂದಂತವ ನನ್ನ ಪೂರ ವಿದ್ಯೆ ಕಲಿಸಿ ಕಲಿಸ್ರಿ ನಾ ಹೋಗ್ತೀನಿ ಅಂತ. ಅವ್ರ ಹಂತ್ಯಾಕ ಸಂಸಾರಿ ಹಂತ್ಯಾಕ ರಾಜನ ಹಂತ್ಯಾಕ ಒಬ್ಬ ಆತ್ಯಾಗಿ ಆಗಿರ್ತಕ್ಕಂತ ಶುಕ ಬ್ರಹ್ಮನಿಷ್ಠತ್ವವನ್ನು ಕಲ್ಕೊಂಡು ಹೋಗಿ ಅಂದ ಮೇಲೆ ಹೆಂಗಿರ್ಬೇಕು ಅವರು? ಹೊರಗೆ ಲೋಕಾಸಕ್ತಿ ಒಳಗೆ ಪರಮ ವಿರಕ್ತಿ. ಹೊರಗೆ ಲೋಕಾಸಕ್ತಿ ಇರುವೇ ಖರೆ, ಒಳಗೆ ಪರಮ ವಿರಕ್ತಿ ಮಹಾತ್ಮರಂತೆಗಿರ್ತದೆ. ನಾವು ನಮ್ಮಂಗ
ನಮ್ಮಂಗ ಉಣ್ತಾರ, ನಮ್ಮಂಗ ತಿಂತಾರ, ನಮ್ಮಂಗ ತೊಡ್ತಾರ. ನಿಮ್ಮಂಗೆ ಇರ್ತಾರ, ಖರೆ ನಿಮ್ಮಂಗೆ ಇರ್ತಾರ. ಅದ್ ತಾಕತ್ತೆ ಬೇರೆ ಇರ್ತದ. ಎಲ್ಲರೂ ಖಾಕಿ ಡ್ರೆಸ್ ಹಾಕ್ತಾರ, ಎಲ್ಲರಿಗೂ ಒಂದೇ ತಾಕತ್ ಇರ್ತ. ಎಸ್ ಇದು ಬೇರೆ, ಐದು ಬೇರೆ, ಎಲ್ಲರಿಗೂ ಖಾಕಿನೇ ಇರ್ತಾವ. ಖಾಕಿ ನೋಡಿ ನಾವು ಗುರುತಿಡಕ್ ಬರಂಗಿಲ್ಲ. ಅವ್ರ ತಾಕತ್, ಅವ್ರ ಸ್ಟಾರ್ ಇರ್ತದ. ಸ್ಟಾರ್ ನೋಡಿ ಗುರುತಿಡ್ತೇವೆ. ಇವ ಐಜಿನೋ, ಇವ ಏನಪ್ಪ ಅಂದ್ರೆ ಡಿ ಐಜಿನೋ, ಎಸ್ ಪಿನೋ, ಸ್ಟಾರ್ ಮೇಲೆ ಗೊತ್ತಾಕದ. ಖಾಕಿ ಬಟ್ಟೆ ಮೇಲೆ ಗುರುತಿಡಕ್ ಬರಂಗಿಲ್ಲ. ಹಂಗ ಅವರ ವರ್ತನ, ಅವರ ಅಂತಃಕರಣದ ಮೇಲೆ, ಅವರ ಮನಸ್ಸಿನ ಮೇಲೆ, ಅವರ ನಿರಾಸಕ್ತಿ ಮೇಲೆ, ಅವರ ಉದಾಸೀನತೆ ಮೇಲೆ ನಾವು ಪರಮಾತ್ಮನ ಸ್ವರೂಪಿವ ಅಂತ ಕಂಡು ಹಿಡಿಬೇಕೆ ವಿನ ಬರೀ ಮ್ಯಾಲಿಂದ ಅವ್ರೇನು ಉಣ್ತಾರ ತಿಂತಾರ ಇರ್ತಾರ ಹೋಗ್ತಾರೆ. ಉಚ್ಚಿ ಉಣ್ತಾರ ತಿಂತಾರ ಇರ್ತಾರ ಹೋಗ್ತದೆ. ಎಲ್ಲರೂ ಉಣ್ತಾರ, ಎಲ್ಲರೂ ತಿಂತಾರ. ಪರಂತು ನಮ್ಮಂಗ ಅವ್ರು ಅಲ್ಲ. ಮಹಾನುಭಾವರು ಅವ್ರು ಹೆಂಗಿರ್ತಾರ ಅಂದ್ರೆ ಇದ್ದು ಇಲ್ದಂಗ ಇರ್ತಾರ, ಪ್ರಪಂಚದಾಗ ಇದ್ದು ಇಲ್ದಂಗ ಇರ್ತಾರ. ಏನು 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 ಸಂಸಾರ, ತುಕಾರಾಮ ಸಂಸಾರ ಮಾಡ್ಯಾನ ಅಂತ. ಏನು ಸಂಸಾರ ಮಾಡ್ಯಾನ ತುಕಾರಾಮ, ಏನು ಸಂಸಾರ ಮಾಡ್ಯಾನ ಅವ್ನ ಸಂಸಾರ. ಏನು ಮಾಡ್ತೀವಿ ಸಂಸಾರ, ಅವ್ನು ಸದಾ ಪಾಂಡವನ ಸಂಸಾರ ಎಂದರೆ ಅವನು ವಿಚಾರ ಮಾಡ್ಯಾನವ. ಅದಕ್ಕೆ ಮಹಾನುಭಾವರೇ, ಮಹಾತ್ಮರಂತಕ್ಕೆ ಇಂಥದ್ದು ಪರಮ ಯೋಗಿ, ಪರಮ ಜ್ಞಾನಿ, ಸ್ಥಿತ ಪ್ರಜ್ಞ. ಅವ್ನು ಹಿಂಗ್ ಕಾಣ್ತಾನ ನಿಮ್ಗೆ. ನಿಮಗೇನಾರೆ ನಿಮಗೆ ಮ್ಯಾಲಿಂದ ಮ್ಯಾಲೆ ಅನಿಸ್ತದೆ ಖರೆ, ಅವರು ಉಂಡು ಉಪವಾಸ ಇರ್ತಾರೆ, ಬಳಸಿ ಬ್ರಹ್ಮಚಾರಿ ಇರ್ತಾರೆ.